ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಚಾನಲ್ ಆ್ಯಂಡ್ ಮೈ ನೇಮ್ ಮೀಸರ್ ಶ್ರೀಕಾಂತ್ ಬ ನಾನು ಈ ಚಾನಲಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಬಟ್ ಈಗ ಸದ್ಯಕ್ಕೆ ಪಿ ಯು ಟು ಫಿಸಿಕ್ಸನ್ನು ಕವರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯ ಪಿ ಯು ಸ್ಟೂಡೆಂಟ್ಸ್ ಅಲರ್ಟ್ ಆಗೋ ಟೈಮ್ ಇದು ಹೌದು ಬಂದು ತಿನ್ನ ಎಕ್ಸಾಮ್ ಸೊ ಎಕ್ಸಾಮ್ ತುಂಬ ನಿಯರ್ ಇದೆ ನಿಮ್ಮ ಎಕ್ಸಾಮ್ಗಳು ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಮೋಸ್ಟ್ ಪ್ರಾಬ್ಲಿ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಅಂದ್ಕೊಳ್ತಾ ಇದ್ದೀನಿ ಹೌದಾ ಸೊ ಮೇ ಬಿ ಸ್ಟಾರ್ಟಿಂಗ್ ಸೈನ್ಸ್ ಎಕ್ಸಾಮ್ ಇಲ್ಲ ಬೇರೆ ಎಕ್ಸಾಮ್ಗಳಿರ್ಬೋದು ಬಟ್ ದ ಟೈಮ್ ಈಸ್ ವೆರಿ ಲೆಸ್ ತುಂಬ ಕಡಿಮೆ ಟೈಮ್ ಇದೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಹತ್ರ ಇರುವಂಥದ್ದು ನಾಲ್ಕು ಸಬ್ಜೆಕ್ಟ್ಗಳು ಪಿ ಸಿ ಎಮ್ ಬಿ ಮೇನ್ ಆಗಿ ಮತ್ತು ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ಗಳು ಇರ್ತವೆ ಮತ್ತು ಕನ್ನಡ ಇಲ್ಲಾಂದರೆ ಹಿಂದಿ ಆದರೂ ಇರುತ್ತೆ ಸೊ ಟೋಟಲ್ ಆಗಿ ಸಿಕ್ಸ್ ಸಬ್ಜೆಕ್ಟ್ಸ್ಗಳು ಈ ನಾಲ್ಕು ಸಬ್ಜೆಕ್ಟ್ಗಳಿಗೆ ನೀವು ಟೈಮನ್ನು ಡಿವೈಡ್ ಮಾಡಿದ್ರು ಕೂಡ ತುಂಬ ಟೈಮ್ ಕಡಿಮೆ ಉಳಿದಿದೆ ಸೊ ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಿ ನಿಮಗೆ ರಿವಿಸನ್ ಮಾಡಿಸೋದಕ್ಕೆ ಕ್ವಿಕ್ಕಾಗಿ ಕೊಡೋದಕ್ಕೆ ಯಾವುದೂ ಓದ್ಕ ಓದ್ತಾ ಕೂಡೋ ಅವಶ್ಯಕತೆ ಇಲ್ಲ ವಿಡಿಯೋಗಳ ಮುಖಾಂತರ ನಾನು ನಿಮಗೆ ಕಂಟೆಂಟನ್ನು ಕೊಡ್ತಾ ಇದ್ದೀನಿ ಎರಡು ರೀತಿಯಾಗಿರುವಂಥ ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ ಒಂದು ಕಾನ್ಸೆಪ್ಟ್ಸ್ ಯಾವ್ದ್ಯಾದು ಓದಬೇಕು ನೀವು ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನೊಂದು ನ್ಯೂಮರಿಕಲ್ಸ್ ಯಾವ್ದು ಮಾಡಬೇಕು ನೀವು ಅಂಥೇಳಿ ಆಲ್ರೆಡಿ ನಾನು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಿ ಇಟ್ಟಿದ್ದೀನಿ ಪ್ರತಿ ಚಾಪ್ಟರ್ದು ಕಾನ್ಸೆಪ್ಟ್ಸ್ ಇದೆ ಅದನ್ನೆಲ್ಲ ಕವರ್ ಮಾಡ್ತಾ ಇರ್ತೀನಿ ಸೊ ಆ ಕಾನ್ಸೆಪ್ಟ್ ವಿಡಿಯೋ ನೋಡಿದಂಗೆ ನಿಮಗೆ ಏನು ಓದಬೇಕು ಏನು ಬಿಡಬೇಕು ಐ ಮೀನ್ ಯಾವುದು ಟಾಪಿಕ್ ಉಳ್ಕೊಂಡಿದೆ ಇದು ಯಾವುದಾದ್ರೂ ಉಳ್ಕೊಂಡಿದೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತು ಈ ಕಾನ್ಸೆಪ್ಟ್ಸಲ್ಲಿ ಒನ್ ಮಾರ್ಕ್ ಟೂ ಮಾರ್ಕ್ ಮತ್ತೆ ತ್ರೀ ಮಾರ್ಕ್ಸ್ ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀನಿ ಫೈವ್ ಮಾರ್ಕ್ ಡೇರಿಬೇಷನ್ಸ್ಗಳನ್ನು ನಿಮಗೆ ಬಿಡ್ತಾ ಇರ್ತೀನಿ ಯಾಕಂದ್ರೆ ನೀವೇ ಸಾಲ್ವ್ ಮಾಡಬೇಕು ನೀವೇ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಮತ್ತು ನ್ಯೂಮರಿಕಲ್ ಸೆಕ್ಷನ್ಸ್ ಬಂದಾಗ ನಾನು ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ನ್ಯೂಮರಿಕಲ್ಸ್ ಗಳನ್ನು ಅವ್ನು ಸಾಲ್ವ್ ಮಾಡಿದ್ದೀನಿ ಮಾಡಲ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದರಲ್ಲಿರುವಂತಹ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡಿ ಸ್ವಲ್ಪ ಹೋಮ್ ವರ್ಕ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಅದರಲ್ಲಿ ಸೊ ಅದಕ್ಕೋಸ್ಕರ ಈ ರೀತಿಯಾಗಿರುವಂಥ ಎರಡು ಏನು ಸೆಕ್ಷನ್ ಇದೆ ಎರಡರಿಂದ ಕೂಡ ನಿಮಗೆ ತುಂಬ ಯೂಸ್ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿ ಕಿವಿ ಮಾತು ಏನಂದರೆ ಈ ವಿಡಿಯೋಗಳನ್ನು ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪ್ರೇಷನನ್ನು ಕಂಪ್ಲೀಟ್ ಮಾಡಿ ಭಾಳ ಟೈಮ್ ಉಳಿದಿಲ್ಲ ಇನ್ನು ಪಿ ಯು ಸಿಲೆಬಸ್ ತುಂಬ ಜಾಸ್ತಿ ಇರೋದರಿಂದ ಕ್ವಿಕ್ಕಾಗಿ ರಿವಿಸನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಒಂದು ಚಾಪ್ಟ್ರನ್ನು ಕೇವಲ ಒಂದು ಎರಡು ಗಂಟೆಯಲ್ಲಿ ನೀವು ರಿವೈಸ್ ಮಾಡಿ ಮುಗಿಸಿಬಿಡಬೇಕು ಎಲ್ಲ ಕಾನ್ಸೆಪ್ಟ್ ಮತ್ತು ನ್ಯೂಮರಿಕಲ್ಸ್ಗಳನ್ನು ಸೊ ಆ ರೀತಿಯಾಗಿ ಹೋದಲ್ಲಿ ಮಾತ್ರ ನೀವು ಸಿಲೆಬಸನ್ನು ಮುಗಿಸಿ ಒಂದು ಅಟೈನ್ಮೆಂಟ್ಗೆ ರೀಚ್ ಆಗೋಕ್ಕೆ ಸಾಧ್ಯ ಇದೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಾಡಿ ನನ್ನ ವೀಡಿಯೋಗಳ ಸಪೋರ್ಟ್ ಇದ್ದೇ ಇರುತ್ತೆ ಮತ್ತು ಅವು ಎರಡೂ ಪ್ಲೇಲಿಸ್ಟ್ ಏನಿದೆ ಆ ಎರಡೂ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಲಿಂಕನ್ನು ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಮತ್ತು ಅದ್ರ ಜೊತೆಗೆ ತುಂಬ ಗೈಡೆನ್ಸ್ ಮಾಡ್ತಾ ಇರ್ತೀನಿ ನಾನು ಯಾವ ರೀತಿಯಾಗಿ ನೀವು ಕ್ವಶನ್ ಪೇಪರ್ಗಳನ್ನು ಅಟೆಂಪ್ಟ್ ಮಾಡಬೇಕು ಯಾವ ರೀತಿಯಾಗಿ ನಿಮ್ಮದೊಂದು ಅಪ್ರೋಚ್ ಇರಬೇಕು ಕ್ವಶನ್ ಪೇಪರ್ಗಳ ಕಡೆಗೆ ಅನ್ನುವಂಥ ಒಂದು ಅಪ್ರೋಚನ್ನು ಕೂಡ ನಾನು ನಿಮಗೆ ಕೊಡ್ತಾ ಇರ್ತೀನಿ ಸೊ ಈ ಚಾನಲಲ್ಲಿ ಈ ಎಲ್ಲ ವಿಷಯಗಳು ಆಲ್ರೆಡಿ ನಾನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೊಂದಿಗೆ ತುಂಬ ದಿನದಿಂದ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಸಿಲೆಬಸನ್ನು ಎಲ್ಲ ಮುಗಿಸಿ ಆಮೇಲೆ ಅವ್ರಿಗೆ ಎಕ್ಸಾಮ್ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲನ್ನು ಕೊಟ್ಟು ಅವರೆಲ್ಲರೂ ಏಯ್ಟಿ ಔಟ್ ಆಫ್ ಏಯ್ಟಿ ಮ್ಯಾಥಮೆಟಿಕ್ಸಲ್ಲಿ ತೆಗಿತಾರೆ ಅನ್ನೋವಂಥ ಕಾನ್ಫಿಡೆನ್ಸಿಂದ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ಫಿಸಿಕ್ಸಲ್ಲಿ ಸೆವೆಂಟಿ ಔಟ್ ಆಫ್ ಸೆವೆಂಟಿ ಬರುವಂಥದ್ದು ಅದು ನನ್ನ ಜವಾಬ್ದಾರಿ ಮತ್ತು ನಿಮ್ಮ ಜವಾಬ್ದಾರಿ ಕೂಡ ನಾನಂತೂ ಕಂಟೆಂಟ್ ಪ್ರೊವೈಡ್ ಮಾಡಿ ಮಾಡ್ತಾ ಇರ್ತೀನಿ ಬಟ್ ನೀವು ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡೋದು ನಿಮ್ಮದೇ ಆಗಿರುತ್ತೆ ಅದು ಸೊ ಅದಕ್ಕೋಸ್ಕರ ಫಾಲೋ ಮಾಡಿ ಒಳ್ಳೆಯ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಖುಷಿಯಾಗಿರಿ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಿಪರೇಷನ್ ನಾನು ಪ್ರಿಪ್ರೇಷನ್ ಏನಿರುತ್ತೆ ಆ ಪ್ರಿಪ್ರೇಷನ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಿಪ್ರೇಷನ್ ಏನಾದರೂ ಚೆನ್ನಾಗಿದ್ದರೆ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಹೋದರೆ ನಿಮ್ಮ ಎಕ್ಸಾಮ್ ಅನ್ನುವಂಥದ್ದು ಒಂದು ನಾರ್ಮಲ್ ಟೆಸ್ಟ್ ಆಗುತ್ತೆ ಹೌದಾ ಅದಕ್ಕೆ ಆಲ್ ದ ಬೆಸ್ಟ್ ಹೇಳೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಪ್ರಾಸೆಸ್ಸಲ್ಲಿ ಬಿಲೀವ್ ಮಾಡಿ ಎಂಡ್ ರಿಸಲ್ಟ್ಸ್ ಬಗ್ಗೆ ವಿಚಾರ ಮಾಡೋದು ಬೇಡ ನಮ್ಮ ಪ್ರಾಸೆಸ್ ಚೆನ್ನಾಗಿದ್ದರೆ ರಿಸಲ್ಟ್ಸ್ ತಾನಕ್ಕೆ ತಾನೇ ಬರುತ್ತೆ ಸೊ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬ ಬಾಯ್